ಸುದ್ದಿ ಸಮಯ. ಆಹಾರವನ್ನು ಅರಸಿ ಕಾಡಿನಿಂದ ನಾಡಿಗೆ ಬಂದ ಚಿರತೆಯೊಂದು ಮನೆಯ ಕಾಂಪೌಂಡ್ ಒಳಗೆ ನುಗ್ಗಿ ಸಾಕು ನಾಯಿಯನ್ನ ಹೊತ್ತಾಯ್ತಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬೈರನಾಯಕನ ಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ಸದ್ಯ ಕಳೆದ ಮಧ್ಯರಾತ್ರಿ 2:38 ರ ಸಮಯದಲ್ಲಿ ಮಲ್ಲೇಗೌಡನ ಮನೆಯ ಬಳಿ ಬಂದ ಚಿರತೆ ಸುತ್ತಮುತ್ತ ಒಂದು ರೌಂಡ್ ಹಾಕಿದೆ. ಬಳಿಕ ಕಾಂಪೌಂಡ್ನೊಳಗೆ ನಾಯಿ ಇರುವುದನ್ನು ಗಮನಿಸಿದ ಚಿರತೆ ಒಳಗೆ ಚಿಕಿದು ನಾಯಿಯ ಕುತ್ತಿಗೆ ಬಾಯಿ ಹಾಕಿ ಎಳೆದೊಯ್ದಿದೆ. ಇನ್ನು ಮುಂಚಾನೆ ನಾಯಿ ಕಾಣದಿರುವ ಹಿನ್ನೆಲೆಯಲ್ಲಿ ಮನೆಯವರು ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆಯಿಂದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದು ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ತಮಿಳುನಾಡಿನಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಅಲ್ಪ ಇಳಿಕೆ ಆಗ್ತಿದ್ದಂತೆಯೇ ಮದ್ಯದಂಗಡಿಗಳನ್ನು ತೆರೆಯಲಾಗಿದೆ. ಸದ್ಯ ಜೂನ್ 21ರವರೆಗೆ ಮತ್ತೆ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರು. ಕೆಲವೊಂದು ಸಡಿಲಿಕೆ ಇದ್ದು ಅದರಲ್ಲಿ ಮದ್ಯದಂಗಡಿ ತೆರೆಯುವುದು ಒಂದಾಗಿದೆ. ಇನ್ನು ಮದ್ಯವನ್ನ ಕಾಣದೆ ಕಂಗೆಟ್ಟು ಹೋಗಿದ್ದ ಎಣ್ಣೆ ಪ್ರಿಯರಿಗೆ ಇದು ಹೇಳಿಕೊಳ್ಳಲಾರದಷ್ಟು ಸಂತಸ ನೀಡಿದೆ. ಅಲ್ಲದೆ ಬೆಳಿಗ್ಗೆ ಮದ್ಯದಂಗಡಿಯೊಂದು ತೆರೆಯುತ್ತಿದ್ದಂತೆಯೇ ದೌಡಾಯಿಸಿ ಎಣ್ಣೆ ಪ್ರಿಯನೊಬ್ಬ ಅಂಗಡಿ ಮುಂದೆ ಹೋಗಿ ದೀಪ ಬೆಳಗಿದ್ದಾನೆ. ನಂತರ ಮದ್ಯದ ಬಾಟಲಿ ತೆಗೆದುಕೊಂಡು ಆರತಿ ಬೆಳಗಿ ನಮಸ್ಕಾರ ಮಾಡಿದ್ದಾನೆ. ಸದ್ಯ ಇದರ ವಿಡಿಯೋ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಗಳ ಸುರಿಮಳೆಯೇ ಸುರಿತಾ ಇದೆ. ಮದ್ಯದಂಗಡಿಯನ್ನ ತೆರೆಯದೆ ಬೇಸರದಲ್ಲಿರುವ ಕೆಲ ಮದ್ಯಪ್ರಿಯರು ನಾವು ಇಲ್ಲಿಂದಲೇ ಅದಕ್ಕೆ ನಮಸ್ಕಾರ ಮಾಡಿರುವುದಾಗಿ ಕಮೆಂಟ್ ಹಾಕ್ತಾ ಇರುವುದು ವಿಶೇಷ. ಅದು ಮಾತ್ರವಲ್ಲದೆ ಬಹುತೇಕ ಮಂದಿ ಈ ವಿಡಿಯೋ ನೋಡಿ ಆನಂದ ಪಡ್ಕೊಂಡಿದ್ದು ನಮ್ಮ ರಾಜ್ಯದಲ್ಲಿಯೂ ಇಂತಹ ಸೌಭಾಗ್ಯ ಯಾವಾಗ ಸಿಗುತ್ತೆ ಎಂದು ಬರೆದುಕೊಂಡಿದ್ದಾರೆ. ಕೊರೋನಾದಿಂದ ರಾಜ್ಯದಲ್ಲಿ 43 ಮಕ್ಕಳು ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡು ಅನಾಥರಾಗಿದ್ದು ಮುಖ್ಯಮಂತ್ರಿಗಳ ಬಾಲಸೇವಾ ಯೋಜನೆಯಡಿ ಇಂತಹ ಮಕ್ಕಳಿಗೆ ಪ್ರತಿ ತಿಂಗಳು 3,500 ರೂಪಾಯಿಗಳನ್ನ ನೀಡಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದ ಅವರು, ಅನಾಥ ಹೆಣ್ಣು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ 22 ವರ್ಷ ತುಂಬಿದ ಬಳಿಕ 1 ಲಕ್ಷ ರೂಪಾಯಿಯನ್ನ ನೀಡಲಾಗುವುದು. ಕೋವಿಡ್ 3ನೇ ಅಲೆ ಮಕ್ಕಳಿಗೆ ಹಬ್ಬುವ ಸಾಧ್ಯತೆ ಇರುವ ಹಿನ್ನೆಲೆ ಮುಂಜಾಗ್ರತೆ ಕ್ರಮವಾಗಿ ಜಿಲ್ಲೆಗಳಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳುವ ಬಗ್ಗೆ ಸಭೆ ನಡೆಸಲಾಗಿದೆ ಅಂತ ತಿಳಿಸಿದರು. ಇನ್ನು ಸರ್ಕಾರ ರೂಪಿಸಿರುವ ಈ ಯೋಜನಾ ಸೌಲಭ್ಯಗಳನ್ನ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತಲುಪಿಸಿ ಅವರಿಗೆ ನೆರವಾಗಬೇಕು. ಜಿಲ್ಲಾಡಳಿತದಿಂದ ಸಕಲ ರೀತಿಯಲ್ಲಿಯೂ 3ನೇ ಅಲೆ ಎದುರಿಸಲು ಸಜ್ಜು ಮಾಡಿಕೊಳ್ಳಲಾಗಿದೆ. ಅಪೌಷ್ಟಿಕತೆಯುಳ್ಳ ಮಕ್ಕಳಿಗೆ ಸೂಕ್ಷ್ಮ ಪೋಷಕಾಂಶಗಳುಳ್ಳ ವಿಶೇಷ ಆಹಾರ ಕಿಟ್ ನೀಡುವ ಕಾರ್ಯಕ್ಕೆ ಮುಂದಾಗಿರುವ ಕ್ರಮ ಶ್ಲಾಘನೀಯವಾಗಿದೆ ಅಂತ ಹೇಳಿದ್ರು. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಕೊರೋನಾದಿಂದಾಗಿ ಒಬ್ಬ ಪಾಲಕರನ್ನ ಕಳೆದುಕೊಂಡು ಸುಮಾರು 56 ಮಕ್ಕಳಿದ್ದಾರೆ. ಅವರೆಲ್ಲರನ್ನೂ ಸಹ ಸರ್ಕಾರ ಯೋಜನೆಗೆ ಒಳಪಡಿಸಿದೆ ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಮಾಹಿತಿ ನೀಡಿದರು.
ಸಹ ಪ್ರಚಾರವಾಗಿದೆ ಮತ್ತೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಮಕ್ಕಳ ಚಿಕಿತ್ಸಾ ಕ್ರಮಕ್ಕೆ ಬೇಕಾದಂತಹ ಪರಿಕರಗಳು ಔಷಧಿಗಳನ್ನ ಲಭ್ಯತೆಸ್ಕೊಳ್ಳಕ್ಕೆ ಮಾನ್ಯ ಡಿಸೈಡ್ ಮುಖಾಂತರ ಡಿಎಚ್ಒ ಮುಖಾಂತರ ನಿರ್ದೇಶನ ಆಗಿದೆ ಮೇಡಂ ಎಲ್ಲ ಪಾಲಕರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಕೋವಿಡ್ ಸೋಂಕಿನ ಕಾರಣ ಒಬ್ಬರು ಅಪ್ಪ ಇಬ್ಬರು ಪೋಷಕರನ್ನು ಕಳೆದುಕೊಂಡಂತಹ ಮಕ್ಕಳ ವಿವರಗಳನ್ನು ಪಡೆದುಕೊಂಡು ಬಾಸ್ ಟ್ರಾನ್ಸ್ಪೋರ್ಟ್ ಅನ್ನು ಅಳವಡಿಸಿದ್ದಾರೆ ಸುದ್ದಿ ಸಮಯ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ and you're watching news alert facebook ali like maadi youtube ali subscribe maadi share maadi like maadi comment maadi play store ali app la download maadi enjoy maadi ellarigoo olladagi jai hind jai bhuvaneshwar